ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಹುಟ್ಟಿದ ಹಬ್ಬ, ಆಕ್ಚುಲಿ ಆಚರಣೆ ಮಾಡ್ಕೊಳ್ಬಾರ್ದು ಅಂತ ಇದ್ದೆ. ಕಾರಣ ಏನು ಅಂದರೆ, ಅಂಬರೀಷ್ನವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿರೋದು ದುಃಖ ಇನ್ನೂ ನಮ್ಮ ಮನಸ್ಸಿಂದ ಮಾಸಿಲ್ಲ. ಅದಕ್ಕಿಂತ ಇವತ್ತು ಚುನಾವಣೆ, ಸೊ ಚುನಾವಣೆ ದಿನ ಎಲ್ಲರೂ ವೋಟ್ ಮಾಡಲಿ. ನನ್ನ ಅಭಿಮಾನಿಗಳು ವೋಟ್ ತಪ್ಪಿಸ್ಕೊಂಡು ನನ್ನ ಬರ್ಡೇಗೆ ಬರೋದು ಬೇಡ ಅಂತ ಇನ್ನೊಂದು ಉದ್ದೇಶ ಆಗಿತ್ತು. ಆದರೆ ನನ್ನ ಹೊಸ ಸಿನಿಮಾ 25ನೇ ಸಿನಿಮಾ ಪ್ರೇಮಂ ಪೂಜ್ಯಂನ ನಿರ್ದೇಶಕರಾದಂಥ ರಾಘವೇಂದ್ರ ಅವರು, ಮತ್ತು ನಿರ್ಮಾಪಕರಾದಂಥ ಡಾಕ್ಟರ್ ಅಕ್ಷಯ್ ರಾಜ್ಕುಮಾರ್, ಮತ್ತು ನಮ್ಮ ಸ್ನೇಹಿತರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆದಂಥ ಮಾಧವ್ ಅವರು, ಇವರೆಲ್ಲರೂ ಸಹ ಇಲ್ಲ ಸರ್ ನಿಮ್ಮ ಬರ್ಡೇ ದಿನವೇ ಮೋಷನ್ ಪೋಸ್ಟ್ ರಿಲೀಸ್ ಮಾಡಬೇಕು ಸಿನಿಮಾದ ಅಂತ ಹೇಳಿ. ಸೊ ನಾನು ಹೇಳಿದ್ರೆ ಇಲ್ಲ, ಅವತ್ತು ನನ್ನ ಬರ್ಡೇ ಆಚರಣೆ ಮಾಡ್ಕೊಂಡಿಲ್ಲ ಅಂದ್ರೂ ನನ್ನ ಒಂದಷ್ಟು ಜನ ದೇವ್ರ ಮಕ್ಕಳಿದ್ದಾರೆ, ಅವ್ರ ಜೊತೆ ನಾನು ಸೆಲೆಬ್ರೇಟ್ ಮಾಡ್ಕೊಳ್ಳೋದು, ಅಲ್ಲಿ ಬ್ಯುಸಿ ಇರ್ತೀನಿ, ನೆಕ್ಸ್ಟ್ ಡೇ ಮಾಡ್ಕೊಡ್ತೀನಿ ಅಂತ. ಏನು ಸರ್ ಅದು ದೇವ್ರ ಮಕ್ಕಳು ಅಂತ ಹೇಳಿದ್ರು, ಈ ಥರ ಹೇಳಿದೆ. ಮಾತೃಶ್ರೀ ಮನೋವಿಕಾಸ ಕೇಂದ್ರದಲ್ಲಿ ಇಬ್ಬರು ಮಕ್ಕಳನ್ನ ದತ್ತು ತೊಗೊಂಡಿದ್ದೀನಿ, ಎಲ್ಲ ಮಕ್ಕಳು ದೇವ್ರ ಮಕ್ಕಳು. ಸೊ ಪ್ರತಿ ವರ್ಷ ನಾನು ಅಲ್ಲೋಗಿ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಅಂದಾಗ ಅವ್ರು ಹೇಳಿದ್ರು, ತುಂಬ ಒಳ್ಳೆ ಕೆಲಸ ಸರ್, ನಮ್ಮ ಮೋಷನ್ ಪೋಸ್ಟನ್ನು ಆ ಮಕ್ಕಳ ಕೈಲೇ ರಿಲೀಸ್ ಮಾಡಿಸಿ, ತುಂಬ ಒಳ್ಳೇದಾಗುತ್ತೆ ನಮಗೆ, ಯಾಕಂದರೆ ಎಲ್ಲ ನಿಷ್ಕಲ್ಮಶವಾದ ಮನಸ್ಸುಗಳು ಅಂತ ಹೇಳಿದ್ರು. ನನಗೂ ಸರಿ ಅನ್ನಿಸ್ತು. ಸೊ ಅವರೆಲ್ಲರೂ ಪ್ರೀತಿ ಪೂರ್ವಕ ಒತ್ತಾಯದ ಮೇರೆಗೆ ಈ ಒಂದು ಕೆಲಸವನ್ನು ನನ್ನ ದೇವ್ರ ಮಕ್ಕಳ ಕೈಯಿಂದ ನನ್ನ ಮೋಷನ್ ಪೋಸ್ಟ್ ರಿಲೀಸ್ ಮಾಡಿಸಿದ್ದೀನಿ. ಐ ಹೋಪ್ ನೀವೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೋಡಿ, ಎಂಜಾಯ್ ಮಾಡಿ. ಮೋಷನ್ ಪೋಸ್ಟ್ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಶೇರು, ಲೈಕು, ನಿಮ್ಮ ಪ್ರೀತಿಪೂರ್ವಕದ ಮಾತುಗಳನ್ನು ನಮ್ಗೆ ಕಳಿಸ್ಕೊಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.